ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ. ಇವತ್ತಿನ ಸಂಚಿಕೆಯಲ್ಲಿ ನಾವು ಹುರುಳಿಕಾಳಿನ ಬಗ್ಗೆ ಮಾತಾಡೋಣ. ಈ ಹುರುಳಿಕಾಳು ಹೈ ಪ್ರೋಟೀನ್ ಇರೋದ್ರಿಂದ ಈ ಒಂದು ನಮ್ಮ ಮಾಂಸಖಂಡಗಳಿಗೆ ಸಾಕಷ್ಟು ಒಂದು ಶಕ್ತಿಯನ್ನು ಕೊಡುತ್ತೆ ಮತ್ತು ಸುಸ್ತಿ ಏನಿರುತ್ತಲ್ಲ ದೇಹದಲ್ಲಿ ಆಯಾಸ, ಅದು ಕೂಡ ನಿವಾರಣೆ ಮಾಡುವಂಥದ್ದು. ಹಾಗಾಗಿ ಯಾರು ತೂಕ ಕಡಿಮೆ ಮಾಡ್ಕೋಬೇಕು ಅಂತಿರ್ತಾರಲ್ಲ ಅವರಿಗೆ ಇದು ಬಹಳ ಒಂದು ಉಪಯುಕ್ತ. ಇದನ್ನು ನೀವು ಮಿಲೆಟ್ಸ್ ಜೊತೆ ಕೂಡ ಸೇವನೆ ಮಾಡ್ಬೋದು ಹುರುಳಿಕಾಳನ್ನು. ಮಿಲೆಟ್ಸ್ ಅಂದರೆ ರಾಗಿ ರೊಟ್ಟಿ ಇರ್ಬೋದು, ರಾಗಿ ರೊಟ್ಟಿ ಜೊತೆ ಸೇವನೆ ಮಾಡ್ಬೋದು. ಸ್ಪೆಸಿಫಿಕಲಿ ಚಳಿಗಾಲದಲ್ಲಿ ಬಹಳ ಉಪಯುಕ್ತ, ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಇರೋರು. ಎಲ್ಲ ಮಿಲೆಟ್ಸ್, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಎಲ್ಲವೂ ಏನಾಗಿರುತ್ತೆ, ರೂಕ್ಷ ಗುಣ ಆಗಿರೋದ್ರಿಂದ ಒಂದು ಜೀರ್ಣ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೂ ಕೂಡ ಬಹಳ ಒಂದು ಉಪಯುಕ್ತ ಆಗಿರುವಂಥದ್ದು. ಮತ್ತೊಂದು ಈ ಹುರುಳಿ ಕಾಳಿನ ಬಗ್ಗೆ ಏನು ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ ಅಂತಂತಂದರೆ, ಉದ್ವರ್ತನಂ ಕಫಹರಂ ಮೇಧಸಃ ಪ್ರವಿಲಾಯನಂ ಅಂತ ಹೇಳುವಂಥದ್ದು. ಅಂದರೆ ಇದನ್ನು ಹುರುಳಿ ಕಾಳು ಏನಿರ್ತಾರೆ ಅದ ಹಿಟ್ಟನ್ನು ತಾವು ಮಾಡಿಕೊಂಡು ಉದ್ವರ್ತನ ಮಾಡುವಂಥದ್ದು, ಅಂದರೆ ಡ್ರೈ ಮಸಾಜ್ ಮಾಡುವಂಥದ್ದು, ಅಂದರೆ ಅಪ್ವರ್ಡ್ ಮಸಾಜ್ ಏನು ಹೇಳ್ತೀವಲ್ಲ ಅದನ್ನು ಮಾಡಿದ್ರೆ, ಸೊ ಅದು ಕೂಡ ಫ್ಯಾಟ್ ಕಡಿಮೆ ಮಾಡಲಿಕ್ಕೆ ಉಪಯೋಗ ಆಗುವಂಥದ್ದು. ನಿಮಗೆ ಡ್ರೈ ಮಸಾಜ್ ಬೇಡ ಅಂತಂದರೆ ಈ ಹುರುಳಿ ಕಾಳಿನ ಹಿಟ್ಟೇನು ಮಾಡ್ಕೊಂಡಿರ್ತಿಲ್ಲ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿ ಅದರಲ್ಲೂ ಕೂಡ ಉದ್ವರ್ತನ ಮಾಡ್ಕೊತಾ ಬರ್ಬೋದು. ಯಾರಲ್ಲಿ ಹೆಚ್ಚು ಬೆವರ್ತಾ ಇರ್ತಾರೆ, ಒಂದು ರೀತಿಯಾದಂಥ ಬೆವರಿನ ವಾಸನೆ ಜಾಸ್ತಿ ಇರುತ್ತೆ, ತೂಕ ಜಾಸ್ತಿ ಇರುತ್ತೆ ಅಂಥವ್ರಿಗೆಲ್ಲರಿಗೂ ಈ ಒಂದು ಉದ್ವರ್ತನ ಒಂದು ಬಹಳ ಒಳ್ಳೆಯ ಒಂದು ಥೆರಪಿ ಆಗುತ್ತೆ. ಇದು ಎರಡನೇ ಪ್ರಯೋಜನ ಆಯಿತು, ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇರೋರು. ಇನ್ನು ಮೂರನೇ ಪ್ರಯೋಜನದ ಕಡೆ ನೋಡ್ತಾ ಹೋದರೆ, ಪದೇ ಪದೇ ಯಾರಲ್ಲಿ ಕೆಮ್ಮು ನೆಗಡಿ ಶ್ವಾಸಕೋಶದ ತೊಂದರೆಗಳಿರುತ್ತೆ, ರಿಕರೆಂಟಾಗಿ ಬರ್ತಾ ಇರುತ್ತೆ ಅಂಥವ್ರಿಗೆ ಇದೊಂದು ರೀತಿಯಾದಂತಹ ಅತ್ಯದ್ಭುತವಾದಂತಹ ಒಂದು ಔಷಧಿ. ಹೆಡ್ಏಕ್ ಇರ್ಬೋದು, ತಲೆಭಾರ, ಗಂಟಲು ನೋವು ಇರ್ಬೋದು, ಕೆಮ್ಮು ನೆಗಡಿ, ಒಂದು ರೀತಿಯಾದಂತಹ ಜ್ವರ ಪದೇ ಪದೇ ಬರ್ತಾ ಇರುವಂಥದ್ದಿರ್ಬೋದು, ಈ ಥರ ಜ್ವರದಲ್ಲಿ ಶೀತ ಜಾಸ್ತಿ ಅಂದರೆ ಚಳಿ ಜಾಸ್ತಿ ಅನುಭವಿಸ್ತಾ ಇರೋರು ಅಂಥವ್ರಿಗೆಲ್ಲರೂ ಕೂಡ ಹುರುಳಿ ಸೇವನೆ ಮಾಡಿದ್ರೆ ಎಲ್ಲ ಒಂದು ಲಕ್ಷಣಗಳು ಕೂಡ ನಿಮಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಇನ್ನು ಚಿಕ್ಕ ಮಕ್ಕಳಲ್ಲೂ ಕೂಡ ಇದನ್ನು ಬಳಸ್ಕೋಬೋದು. ನಾನು ಮೊದಲೇ ಹೇಳಿದ ಹಾಗೆ ಕುಲತ್ತ ಯೂಷ ಅಥವಾ ಒಂದು ಸೂಪ್ ಪ್ರೊಸೀಜರ್ ನಾವೇನು ಮೊದಲು ತಿಳ್ಕೊಂಡ್ವಲ್ಲ ಅದೇ ರೀತಿಯಾದಂತಹ ಒಂದು ಸೂಪ ಒಂದು ಪ್ರೊಸೀಜರ್ ನೀವು ಫಾಲೋ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 30-40 ml ಅಷ್ಟು ಒಂದು ಈ ಹುರುಳಿ ಕಾಳಿನ ಸೂಪ್ನ ತಾವು ಬಿಟ್ಟು ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಸಮಯದ ನಂತರ ಇದನ್ನು ಸೇವನೆ ಮಾಡ್ತಾ ಬಂದರೆ ಒಳಿತು. ಮತ್ತು ಅದಕ್ಕೆ ಒಣಶುಂಠಿ ಏನಾದರೂ ನೀವು ಬೆರೆಸಿದ್ರಿ ಅಂತಂದರೆ ಇನ್ನೂ ಹೆಚ್ಚು ಪ್ರಯೋಜನಗಳನ್ನು ನೀವು ಪಡ್ಕೊಳ್ತಾ ಹೋಗ್ಬೋದು ವೀಕ್ಷಕರೇ. ಇನ್ನು ನಾಲ್ಕನೇ ಪ್ರಯೋಜನದ ಕಡೆ ನಾವು ನೋಡ್ತಾ ಹೋದರೆ, ಇದು ಹೆಚ್ಚಾಗಿ ಬೆನಿಫಿಟ್ ಆಗುವಂಥದ್ದು ವುಮೆನ್ಸ್ ಹೆಲ್ತ್ ಅಲ್ವಾ. ಮಹಿಳೆಯರಲ್ಲಿ ಯಾರಿಗೆ ಒಂದು ರೀತಿಯಾದಂತಹ ತೂಕ ಹೆಚ್ಚಾಗಿರುತ್ತಲ್ಲ ಅಂಥವ್ರಲ್ಲಿ ಬೆಲ್ಲಿ ಫ್ಯಾಟ್ ಇರುವಂಥದ್ದು, ಮಾಸಿಕ ಸ್ರಾವಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಸಮಸ್ಯೆಗಳಿದ್ದಲ್ಲಿ, ಅಂದರೆ ಕರೆಕ್ಟಾಗಿ ಫ್ಲೋ ಆಗದೇ ಇರುವಂಥದ್ದು, ಗರ್ಭಾಶಯದಲ್ಲಿ ಗಡ್ಡೆಗಳಿದ್ದರೆ ಅಥವಾ ಯುಟ್ರೈನ್ ಫೈಬ್ರಾಯ್ಡ್ಸ್ ಅಂತ ಕರಿತೀವಿ ಅದಿದ್ದರೆ, ಅಥವಾ PCOD ಸಮಸ್ಯೆ ಇದ್ದರೆ, ಇಂಥ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಈ ಹುರುಳಿ ಕಾಳಿನ ಸೇವನೆ ಬಹಳ ಪ್ರಯೋಜನಕಾರಿ. ಆದರೆ ಯಾವ ಮಹಿಳೆಯರಲ್ಲಿ ಹೆಚ್ಚಾಗಿ ಮಾಸಿಕ ಸ್ರಾವ ಆಗ್ತಾ ಇರುತ್ತೆ ಅಂಥವರು, ಮತ್ತು ಪಿತ್ತ ಪ್ರಕೃತಿ ಇರುವಂಥವರು, ತೂಕ ಕಡಿಮೆ ಇದ್ದಲ್ಲಿ ಇಂಥವರು ಈ ಒಂದು ಹುರುಳಿ ಕಾಳಿನ ಸೇವನೆ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಇದನ್ನು ನಾವು ಎಚ್ಚರಿಕೆ ವಹಿಸಿ ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಿದ್ರೆ ಮಾತ್ರ ನಮಗೆ ಒಂದು ರೀತಿಯಾದಂತಹ ಪ್ರಯೋಜನ ಸಿಗುವಂಥದ್ದು. ಮತ್ತೊಂದು ಬೆನಿಫಿಟ್ ಬಂದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ವರ್ಕ್ ಮಾಡುವಂಥದ್ದು. ಹೇಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ನಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ. ಜೀರ್ಣಕ್ರಿಯೆ ಸಮಸ್ಯೆಗಳು ಯಾವುದಾದ್ರೂ ಕಂಡು ಬಂದಲ್ಲಿ, ಅಂದರೆ ಹಸಿವೆ ಆಗದೇ ಇರುವಂಥದ್ದು, ಊಟ ಮಾಡೋದಕ್ಕೆ ಮನಸ್ಸೇ ಇರೋದಿಲ್ಲ, ಹೊಟ್ಟೆ ಭಾರ, ಒಂದು ರೀತಿಯಾದಂತಹ ವಾಯು ಬರ್ತಿರುತ್ತೆ, ಗ್ಯಾಸ್ ಫಾರ್ಮೇಷನ್ ಆಗ್ತಿರುತ್ತೆ, ಬಿಕ್ಕಳಿಕೆ ಆಗ್ತಿರುತ್ತೆ, ಇಂಥ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಈ ಒಂದು ಹುರುಳಿಕಾಳು ಬಹಳನೇ ಒಂದು ಉಪಯುಕ್ತ ಆಗಿರುವಂಥದ್ದು. ಈ ಹುರುಳಿಕಾಳಿನ ಸೂಪ್ ಮಾಡಿ ತಾವು ಸೇವನೆ ಮಾಡ್ಬೋದು, ನಾನು ಮೊದಲೇ ಹೇಳಿದಾಗೆ, ಇಲ್ಲಾಂದರೆ ಹುರುಳಿಕಾಳಿನ ಸಾಂಬಾರು ಕೂಡ ತಾವು ಸೇವನೆ ಮಾಡ್ಬೋದು. ಇದನ್ನು ನೀವು ಹೇಗೆ ಸೇವನೆ ಮಾಡಬೇಕು ಅನ್ನೋ ಒಂದು ಪದ್ಧತಿ, ಹೇಗೆ ತಯಾರಿ ಮಾಡಬೇಕು ಅನ್ನೋ ಒಂದು ಪದ್ಧತಿ ಕೂಡ ನಾನು ನಿಮಗೆ ಮುಂಚೆ ಹೇಳ್ತಾ ಬಂದಿದ್ದೀನಿ. ಪ್ರಿಫರೇಬ್ಲಿ ಈ ಹುರುಳಿಯನ್ನು ಅಥವಾ ಹುರುಳಿ ಸಾಂಬಾರ್ ಅಥವಾ ಸೂಪನ್ನು ನೀವು ಮಧ್ಯಾಹ್ನದ ವೇಳೆ ಸೇವನೆ ಮಾಡಿದರೆ ಒಳ್ಳೆಯದು, ರಾತ್ರಿ ಹೊತ್ತು ಅವಾಯ್ಡ್ ಮಾಡಿದಷ್ಟು ಇಟ್ಸ್ ಗುಡ್ ಫಾರ್ ಯು. ಮತ್ತು ಯಾರಲ್ಲಿ ಡ್ರೈ ಪೈಲ್ಸ್ ಅಥವಾ ಪೈಲ್ಸ್ ಇದ್ದಲ್ಲಿ
ರಕ್ತ ಹೋಗ್ತಾ ಇರಲ್ಲ ನೋಡಿ, ಅಂಥವರು ಬೇಕಾದರೆ ಇದನ್ನು ಸೇವನೆ ಮಾಡ್ಬೋದು. ಆದರೆ ಯಾರಲ್ಲಿ ಪೈಲ್ಸಲ್ಲಿ ರಕ್ತ ಸ್ರಾವ ಆಗ್ತಿದ್ರೆ ಅಂಥವರು ಇದನ್ನು ಅವಾಯ್ಡ್ ಮಾಡುವಂಥದ್ದು, ಅಥವಾ ಪಿತ್ತ ಜಾಸ್ತಿ ಅಥವಾ ಉಷ್ಣ ಜಾಸ್ತಿ ಇದ್ದರೂ ಕೂಡ ಇದನ್ನು ಅವಾಯ್ಡ್ ಮಾಡುವಂಥದ್ದು. ವೀಕ್ಷಕರೇ,